ಚಾರ್ಟ್ ಬಸ್ಟರ್ ಅಂದರೆ ಅದು ಪುನೀತ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಅಂದರೆ ಚಾರ್ಟ್ ಬಸ್ಟರ್ ಈ ಸಾಲುಗಳು ಅಪ್ಪಟ ಸತ್ಯ ಏಕೆಂದರೆ ಕನ್ನಡ ಚಿತ್ರರಂಗದಲ್ಲಿ ಪ್ರಸ್ತುತ ಇರುವ ನಟರುಗಳ ಪೈಕಿ ಪುನೀತ್ ರಾಜ್ಕುಮಾರ್ ಅವರ ಚಿತ್ರಗಳು ನೀಡಿರುವ ಹಿಟ್ ಸಾಂಗ್ಗಳಷ್ಟು ಬೇರೆ ಯಾವುದೇ ನಟನ ಚಿತ್ರಗಳು ಸಹ ನೀಡಿಲ್ಲ ಪುನೀತ್ ರಾಜ್ಕುಮಾರ್ ಸಿನಿಮಾದ ಹಾಡು ಬಿಡುಗಡೆ ಆಗ್ತಾ ಇದೆ ಅಂದರೆ ಬಿಡುಗರು ಆ ಹಾಡು ಹಿಟ್ ಅಂತಲೇ ಎಲ್ಲರೂ ಹೇಳ್ತಾ ಇದ್ರು ಆದರೆ ಯುವರತ್ನ ಸಿನಿಮಾದಲ್ಲಿ ಅದು ಸಾಧ್ಯವಾಗ್ತಾ ಇಲ್ಲ ಏಕೆ ಅಂದರೆ ಇದುವರೆಗೂ ಬಿಡುಗಡೆಯಾಗಿರುವ ಮೂರು ಹಾಡುಗಳು ಸಹ ಹೇಳಿಕೊಳ್ಳುವಂತಹ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇಲ್ಲ ಮೊದಲು ಬಿಡುಗಡೆಯಾದ ಪವರ್ ಆಫ್ ಯೂತ್ ಹಾಡು ಪುನೀತ್ ಅಭಿಮಾನಿಗಳಿಗೆ ಇಷ್ಟವಾಯಿತು ತದನಂತರ ಎರಡನೇ ಹಾಡು ನೀನಾ ದಿನಾ ಸಹ ಸಿನಿಮಾ ಪ್ರೇಕ್ಷಕರಿಗೆ ಇಷ್ಟವಾಯಿತು ಆದರೆ ಈ ಎರಡು ಹಾಡುಗಳು ಹಿಟ್ ಆಗಿದ್ದು ಬಿಟ್ಟರೆ ಚಾರ್ಟ್ ಬಸ್ಟರ್ ಮಟ್ಟಿಗೆ ಸೇರಲೇ ಇಲ್ಲ ನಿನ್ನೆ ಯುವರತ್ನ ಚಿತ್ರದ ಮೂರನೇ ಹಾಡು ಊರಿಗೊಬ್ಬ ರಾಜ ಬಿಡುಗಡೆಯಾಗಿದೆ ಈ ಹಾಡಿನ ಹೆಸರು ಕೇಳಿ ಸಾಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಹಿಟ್ ಆಗುತ್ತೆ ಅಂತ ಎಲ್ಲರೂ ಭಾವಿಸಿದರು ಆದರೆ ನಡೆದದ್ದೇ ಬೇರೆ ಹಾಡು ಬಿಡುಗಡೆಯಾದ ನಂತರ ಸ್ವತಃ ಪುನೀತ್ ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿ ಬೇಸರಕ್ಕೆ ಒಳಗಾಗಿದ್ದಾರೆ ಇದು ನಿಜವಾಗಿಯೂ ಪುನೀತ್ ರಾಜ್ಕುಮಾರ್ ಅವರಿಗೋಸ್ಕರ ಬರೆದಿರುವ ಹಾಡ ಇಷ್ಟು ಕೆಟ್ಟದಾಗಿ ಲಿರಿಕ್ಸ್ ಬರೆಯುವುದಕ್ಕೆ ಮನಸ್ಸಾದರೂ ಹೇಗೆ ಬಂತು ಅಂತೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಅಸಮಾಧಾನವನ್ನು होरह ಹೌದು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣ ಆಗಿರುವುದು ಕಳಪೆ ಸಾಂಗ್ ಯುವರತ್ನದಂತಹ ದೊಡ್ಡ ಸಿನಿಮಾದಿಂದ ಸಂತೋಷ್ ಆನಂದ್ ರಾಮ್ ಅವರ ಈ ಕಳಪೆ ಮಟ್ಟದ ಲಿರಿಕ್ಸ್ ಅನ್ನ ಯಾರೂ ಸಹ ಎಕ್ಸ್ಪೆಕ್ಟ್ ಮಾಡಿರಲೇ ಇಲ್ಲ ಈ ಹಾಡನ್ನ ಕೇಳಿದ ಮೇಲೆ ಬೊಂಬೆ ಹೇಳುತ್ತೈತೆ ಹಾಡು ಬರದದ್ದು ಇದೇ ಸಂತೋಷ್ ಆನಂದ್ ರಾಮ್ ಅವರ ಅಂತ ಅನಿಸದೇ ಇರಲಾರದು ತೆಲುಗಿನ ಚಿತ್ರಗಳ ಹಾಡುಗಳಿಗೆ ಎದ್ದು ಕುಣಿಯುವಂತಹ ಮ್ಯೂಸಿಕ್ ನೀಡುವ ತಮ್ಮನ್ ಈ ಹಾಡಿಗೆ ಮಾತ್ರ ಅತಿ ಕೆಟ್ಟ ಮ್ಯೂಸಿಕ್ ನೀಡಿರುವುದಂತೂ ಸತ್ಯ ಒಟ್ಟಿನಲ್ಲಿ ಊರಿಗೊಬ್ಬ ರಾಜ ಹಾಡಿಗೆ ಕಾಯ್ತಾ ಇದ್ದ ಪುನೀತ್ ಅಭಿಮಾನಿಗಳಿಗೆ ಚಿತ್ರತಂಡ ದೊಡ್ಡ ಮಟ್ಟದ ಬೇಸರವನ್ನ ಮಾಡಿರುವುದಂತೂ ನಿಜ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಇಷ್ಟರ ಮಟ್ಟಿಗೆ ಬೇಸರ ಆಗಲು ಕಾರಣ ಯಾರೋ ಲಿರಿಕ್ಸ್ ಬರೆದ ಸಂತೋಷ್ ರಾಮ್ ಅವರ ಅಥವಾ ಮ್ಯೂಸಿಕ್ ನೀಡಿದ ತಮನ್ ಅವರ ಬೇಸರಕ್ಕೆ ಒಳಗಾಗಿರುವ ಪುನೀತ್ ಅಭಿಮಾನಿಗಳಿಗೆ ಪಾಠಶಾಲಾ ಹಾಡಿನ ಮೂಲಕ ಚಿತ್ರತಂಡ ಸಮಾಧಾನ ಮಾಡುತ್ತಾ ಅಂತ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು